ಬೀಜ ಶಶಿಕಲ. ಶಶಿಕಲ ನಿಮ್ಮ ತಂದೆ ಹೆಸರು ಜೋಸ್ತ್ರ? ಜವರೇಗೌಡ. ಜವರೇಗೌಡ ತಂದೆ ಹೆಸರು? ತಾಯಿ ಹೆಸರು ನಿಂಗಮ್ಮ. ನಿಂಗಮ್ಮ ನಿಂಗಮ್ಮ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರ? ನಾರಾಯಣಪುರ ಗ್ರಾಮ ಪಂಚಾಯತ್. ನಾರಾಯಣಪುರ ಗ್ರಾಮ ಪಂಚಾಯತಿ. ನಿಮ್ದು ಗ್ರಾಮ? ಕಡಬ. ಕಡಬ. ಎಜುಕೇಶನ್ ಓದಿದ್ರು? ಎಸ್ ಎಲ್ ಸಿ ಆಗಿದೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರ ಕೆ ಎಸ್. ರಾಮಚಂದ್ರ ಕೆ ಎಸ್ ಮೇಡಮ್ ಅರ್ಜುನ್ ಆಗಬೇಕು. ಹೌದು ಸರ್. ನಿಮ್ದು ಎಜುಕೇಶನ್ ಸರ್? ನಮ್ದು ಸೆವೆನ್ ಸರ್. ಏಳನೇ ಕ್ಲಾಸ್? ಏಳನೇ ಕ್ಲಾಸ್ ಸರ್. ನಿಮ್ಮ ತಂದೆ ಹೆಸರು ತಿಳಿಸಿ ಸರ್? ನಮ್ದು ಶಂಕ್ರೇಗೌಡ ಲೇಟ್. ಶಂಕ್ರೇಗೌಡ ಲೇಟು. ತಂದೆ ಹೆಸರು? ತಂದೆ ಹೆಸರು. ತಾಯಿ ಹೆಸರು ಲಕ್ಷ್ಮಮ್ಮ. 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 ಎಷ್ಟು ಮತಗಳ ಅಂತರದಿಂದ ದರ್ಶಿಸಿ ಸರ್? ಸರ್ ನಾವು 120 ಮತಗಳ ಅಂತರದಿಂದ ಇದ್ದೀವಿ. ಲೀಡಿಂಗ್ ವೋಟ್? ಲೀಡಿಂಗ್ ವೋಟ್. ಟೋಟಲ್ ವೋಟ್? ಒಟ್ಟು 400 ಚಿಲ್ಲರೆ ವೋಟ್ ಸರ್. 300 ಚಿಲ್ಲರೆ? 300 ಚಿಲ್ಲರೆ. 100 ಚಿಲ್ಲರೆ. 240 ಸಮ. 120 ಸರ್. ಲೀಡಿಂಗ್ ತುಂಬಾ ಒಳ್ಳೆ ಚೆನ್ನಾಗಿ ಸಿಕ್ಕಿದೆ. ಹೌದು ಸರ್. ಹೌದು ಸರ್. ನಾವು ಹಿಂದೆ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿದೀವಲ್ಲ ಸರ್, ಊರಿನಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡಿದ್ದೀರಾ? ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದೀನಿ ಜನಗಳಿಗೆ. ಅದರಿಂದ ಗುರುತಿಸ್ತಾರೆ ಸರ್. ಖಂಡಿತ ಸರ್. ಯಾವ ಪಕ್ಷನ ಫಾಲೋ ಮಾಡ್ತಾರೆ? ನಾವು ಜೆಡಿಎಸ್ ಸರ್. ಜೆಡಿಎಸ್ ಪಕ್ಷ ಫಾಲೋ? ಜೆಡಿಎಸ್. ಯಾರು ಜೆಡಿಎಸ್ ಪಕ್ಷದಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ವ್ಯಕ್ತಿ ಅಂದ್ರೆ? ವ್ಯಕ್ತಿ ಅಂದ್ರೆ ಪುಟ್ಟರಾಜಣ್ಣ. ನಮ್ಮ ಶಾಸಕರು ಪಾಂಡಪುರ ಶಾಸಕರೇ ಸರ್. ಪುಟ್ಟರಾಜಣ್ಣ ಅವರು? ಪುಟ್ಟರಾಜಣ್ಣರೇ. ಯಾವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡಿದ್ದಾರೆ ಅವ್ರನ್ನ? ಅವರು ನಾವು ಏನೇ ಒಂದು ಕೆಲಸ ಕಾಮಗಾರಿಗಳು ಮಾಡಬೇಕು ಅಂದ್ರೆ ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ಕೊಡ್ತಾರೆ. ಮಾಡ್ಕೊಡ್ತಾರೆ ನಮ್ಗೆಲ್ಲ ಸಪೋರ್ಟ್ ಮಾಡ್ಕೊಡ್ತಾರೆ. ಸಂಪರ್ಕದ ನೇರ ಸಂಪರ್ಕದಲ್ಲಿ ಅವರೇ ನಾವು ಮಾಡ್ಕೊಡ್ತಾರೆ ಸರ್. ಅವ್ರು ಬಿಟ್ರೆ ಬೇರೆ ನಮ್ಗೆ ಇನ್ನು ಅವರೇ ಅವರು ಅವ್ರು ಬಿಟ್ರೆ ಅವರ ಅಣ್ಣನ ಮಗ ಒಬ್ರು ಅಶೋಕ್ ಅಣ್ಣ ಅಂತ ಇದ್ದಾರೆ ಅವರು ಸರ್. ಕುಮಾರಸ್ವಾಮಿ ಅವರು ಅವ್ರಿಗೆ ಒಂದ್ ಸ್ವಲ್ಪ ನಾವು ಹಿಂದೆ 2005-07 ನಾವು ಊರಿಗೆ ಕರೆಸಿದೆ. ರಾಜಕೀಯದಲ್ಲಿ ಸರ್ 2005 ಗೆದ್ದಿದ್ರ? 2005 ಗೆದ್ದಿದೆ ಸರ್. ನಾವು ರಾಜಕೀಯದಲ್ಲಿ ಆಗ ಬೇರೆ ಬೇರೆ ನಿಲ್ಸಿ ಗೆಲ್ಸ್ತಿದೆ. 2005 ನಾನು ನಿಂತ್ಕೊಂಡು 2010 ನಾನು ಮೆಂಬರ್ ಆಗಿದ್ದು ಕೆಲಸ ಕಾಮಗಾರಿಗಳು ಮಾಡಿದೀನಿ. ಆಮೇಲೆ ಯಾರು ನಮ್ಮ ಕಡೆ ನಿಲ್ಸಿ ಗೆಲ್ಸಿದೀವಿ, ಎಲ್ಲ ಮಾಡಿದ್ವಿ. ಈಗ ಈ ಸಾರಿ ನಾವೇ ನಮ್ಮ ಮಿಸ್ಸೆಸ್ ನಿಲ್ಸಿ ಎಲೆಕ್ಷನ್ ಪಾಯಿಂಟ್ ಗೆಲ್ಸಿ ಗೆದ್ದಿದ್ದೀವಿ ಸರ್. ಕುಮಾರಸ್ವಾಮಿ ಒಂದು ವೈಶಿಷ್ಟ್ಯತೆ ಇದೆ ಸರ್ ನಮ್ಗೆ. ಅವ್ರಿಗೆ ಗ್ರಾಮ ವಾಸ್ತವ್ಯ ಎಲ್ಲ ಮಾಡ್ತಾರೆ, ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಇದ್ರಲ್ಲಿ ಅವರೇ ಮೊದಲು ಆ ರೀತಿ 2007 ಮುಖ್ಯಮಂತ್ರಿ ಆದಾಗ ಸರ್ ಅವರು ಸೀಳ್ನೇರಿಯಲ್ಲಿ ವಾಸ್ತವ್ಯ ಮಾಡಿದ್ರು. ನಾವು ಹೋಗಿದ್ದೋ ಜೊತೆಲಿ ಅಲ್ಲೆಲ್ಲ ತುಂಬಾ ಒಳ್ಳೆ ಹೆಲ್ಪ್ ಮಾಡ್ತಿದ್ರು ಜನಗಳಿಗೆಲ್ಲ. ಎಲ್ಲ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಈಗಲೂ ಇದೆ ಇದೆ. ಈಗ ರಾಜಕೀಯ ಬೆಳ್ಕೊಂಡು ಅವ್ರ ಪಕ್ಷ ಇವ್ರ ಪಕ್ಷ ಅನ್ಕೊಂಡು ಕಟ್ಟಿ ಮಾಡ್ತಾ ಇದಾರೆ. ಆದ್ರೂ ಇವ್ರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿಗೆ ಅಷ್ಟು ಗೌರವ ಇದೆ, ಕುಮಾರಸ್ವಾಮಿಗೆ ಅಷ್ಟು ಗೌರವ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ ಈ ಸಾರಿ ಎಲೆಕ್ಷನ್ ಅವರೇ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕಾಯ್ತು. ನಮ್ದೇನಾಯ್ತು ಅಂದ್ರೆ ರೈತ ಸಂಘ ಮತ್ತೆ ಕಾಂಗ್ರೆಸ್ BJP 3 ಒಂದಾಗಿ ಸುಮಲತಾರ್ಗೆ ಓಟ್ ಕೊಟ್ರು. ನಮ್ದೇನ್ ಬರ್ಬೇಕಾದ ಓಟ್ ಎಲ್ಲ ಬಂದಿದೆ ನಮ್ಮ ಪಕ್ಷಕ್ಕೆ. ಯಾರು JDS ನವರು ಚೇಂಜ್ ಆಗಿಲ್ಲ, ಓಟ್ ಹಾಕವ್ರೆ ಅವರು ಎಲ್ಲಾ ಸೇರಿ ಒಂದ್ ಪಕ್ಷ ಮಾಡ್ಕೊಬಿಟ್ರು. ಅದ್ರಿಂದ ಸುಮಲತಾರ್ ಗೆದ್ದದ್ದು. ಇಲ್ಲ ಅಂದ್ರೆ ಪಕ್ಷದಲ್ಲಿ ನಿಂತಿದ್ರೆ ಯಾವ್ದೇ ಕಾರಣಕ್ಕೆ ಎಲ್ಲ ಕಲ್ಲ. ಹೌದು, ಅದಂತೂ ಸತ್ಯ. ನಮ್ಮ ಓಟು ಯಾವ JDS ಓಟು ಚೇಂಜ್ ಆಗಿಲ್ಲ, ಎಲ್ಲಾ ಇದೆ, ಎಲ್ಲ ಓಟ್ ಆಗಿದೆ. ಅವ್ರು ಮೂರು ಸೇರಿ ಒಟ್ಟಿಗೆ ನಿಲ್ಸ್ಕೊಂಡು ಒಂದು ಇದು ಮಾಡ್ಕೊಂಡ್ರು ಅಷ್ಟೇ. ಪಕ್ಷದಿಂದ ಯಾರು ನಿಂತಿದ್ರೆ ಗೆಲ್ಲಕ್ ಆಗ್ತಿರ್ಲಿಲ್ಲ. ಅವರು ಅವರಿದ್ವಾಗ ಯಾವಾಗ ಪಾರ್ಟಿ ಇದ್ ಕಟ್ಕೊಂಡು ನಿಂತ್ಕೊಂಡ್ರು ಎಲ್ಲ ಒಂದ್ಗೂಡ್ಕೊಂಡು ಅವ್ರಿಗೆ ಓಟ್ ಹಾಕೊಂಡ್ರು. ಅವ್ರ ಮೂರ್ ಪಕ್ಷದವರು ನಮ್ದು ಒಂದೇ ಪಕ್ಷ ಆದ್ರೂ ಅಷ್ಟು ತಗೊಂಡಿದ್ದೀವಿ ಓಟು. ನಮ್ಮ ಓಟ ಏನು ಚೇಂಜ್ ಆಗಿಲ್ಲ, ಚೇಂಜ್ ಆಗಿಲ್ಲ, ಚೇಂಜ್ ಆಗಿಲ್ಲ. ಮೇಡಮ್ ನಿಮ್ಗೆ ತುಂಬಾ ಇಷ್ಟವಾದ ವ್ಯಕ್ತಿ ಅಂದ್ರೆ JDS ಅಲ್ಲಿ ಯಾರು? ಕೆಲಸ ಮಾಡ್ತಾರೆ ಸರ್ ನಮ್ಗೆ. ಈಗ ನೋಡಿ 36 ಹಳ್ಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ತಣ್ಣೂರು ಕೆರೆಯಿಂದ. ಅಷ್ಟು ಹಳ್ಳಿಯವ್ರಿಗೆ ಅವ್ರನ್ನ ನೆನ್ಕೋಬೇಕು ನಾವು. 36 ಹಳ್ಳಿಗೆ ನೀರನ್ನ ತಣ್ಣೂರು ಕೆರೆಯಿಂದ ಸಪ್ಲೈ ಕೊಟ್ಟವ್ರೆ. ಇವತ್ತು 136 ಕೆರೆಗೆ ಮಡಿಗೆ ನೀರು ಇದು ಮಾಡ್ತಾ. ಆಮೇಲೆ ನೋಡಿ 136 ಕೆರೆಗೆ ಡ್ರೈ ಏರಿಯಾ ನೀರು, ಮಳೆ ಮೇಲ್ಕೋಟೆ ದಳವಾಯಿ ಕೆರೆಯಿಂದ ಅಲ್ಲಿಗೆ ಸಪ್ಲೈ ಕೊಡ್ತಾವ್ರೆ. ದಳವಾಯಿ ಕೆರೆಗೆ ಇಲ್ಲಿ KRS ನೀರ, ಅಲ್ಲಿಂದ ತಿರ್ಗಾ ಬಾಳೆನಹಳ್ಳಿ ಮತ್ತೆ ಕನಗನಹಳ್ಳಿ ಬುಳಗಟ್ಟ ಕೊಡಗಳ್ಳಿ ಆ ಕಡೆ ಹಳ್ಳಿಗಳಿಗೆಲ್ಲ ಡ್ರೈ ಏರಿಯಾ ನೀ ಮಳೆ ಹೋದ್ರೆ ಉಂಟು ಇಲ್ಲವ್ರ ಇಲ್ಲ ಅಂತ ಏರಿಯಾಕ್ಕೆಲ್ಲ ನೀರ್ ತಗೊಂಡೋಗಿ ಸಪ್ಲೈ ಕೊಡ್ತಾ ಇದಾರೆ. ರೆಡಿ ಆ ಪಂಚಾಯತಿಗಳಲ್ಲಿ ಜಕ್ನಳ್ಳಿ ಗಂಟ್ಲು ಈ ಕಡೆ ದುದ್ದದ ಗಂಟ್ಲು ಸಪ್ಲೈ ಕೊಡ್ತಾವ್ರೆ. ಆ ಕೆಲಸನ ಯಾರೋ MLAಗಳು ನಮ್ಮ ನಮ್ಮ ಮಂಡ್ಯ ಜಿಲ್ಲೆ MLAಗಾಗಿ ಒಂದೇ MLA ಇವರು, ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದೇ MLA ಇವರು. ಅದಂತ ಹೇಳ್ಬಿಡ್ತೀನಿ ನಾನು. ಕೆಲಸ ಕಾಮಗಾರಿಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಸ್ಪಂದಿಸ್ತಾರೆ ಜನಗಳಿಗೆಲ್ಲ.
ಯಾರು ವಿಶ್ವಾಸ ಯಾರನ್ನ ಅವ್ರು ರಫ್ಪಾಗಿ ಮಾತಾಡಿ ಇದು ಮಾಡಲ್ಲ, ವಿಶ್ವಾಸದ ಮಾತಾಡಿಸಿ ಕ್ಲೀನ್ ಆಗಿ ಕಳಿಸ್ತಾರೆ, ಅದಂತೂ ಸತ್ಯ. ಖಂಡಿತ ಸರ್, ಖಂಡಿತ ಸರ್. ಸರ್, ಈಗಿನ ರಾಜಕೀಯಕ್ಕೆ ಮಹಿಳೆಯರು ಬರ್ತಾ ಇದ್ದಾರೆ, ಮಹಿಳೆಯರ ಕಿವಿ ಮಾತು ಹೇಗಿರ್ಬೇಕು ರಾಜಕೀಯದಲ್ಲಿ ಅಂತಂದ್ರೆ ಏನೇನು? ಮಹಿಳೆಯರು ಅಂದ್ರೆ ಈಗ ಮನೆ ಕೆಲಸ ಮಾಡ್ಕೊಂಡು ಹೇಳ್ತೀನಿ ನಾನು, ರಾಜಕೀಯ ಗೆದ್ದೀನಿ ಅಂದ್ಬಿಟ್ಟು ಮನೆ ಕೆಲಸ ಇದು ಅಂದ್ರೆ ಮನೆ ವಾಡಿಕಿಲ್ಲ ಅನ್ನಕ್ಕಾಗಲ್ಲ. ಅವರು ರಾಜಕೀಯನೇ ಬೇರೆ, ಮನೆ ಕೆಲಸನೇ ಬೇರೆ. ಮನೆ ಕೆಲಸ ನಾವು ಮಾಡಬೇಕು, ರಾಜಕೀಯನೂ ಮಾಡಬೇಕು. ಇನ್ನೇನು ಸರ್, ನಾನು ರಾಜಕೀಯ ಗೆದ್ದೀನಿ ಅಂದ್ಬಿಟ್ಟು ಅದಕ್ಕೆ ಎಮ್ಮೆ ಪಟ್ಕೊಂಡು ನಾವು ಕೆಲಸ ಮಾಡಿಕಿಲ್ಲ ಅಂದ್ರೆ ಆಗಲ್ಲ. ಮನೆ ಕೆಲಸನೂ ಮಾಡಬೇಕು, ಅದನ್ನ ಆ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ಬೇಕು. ಹೆಣ್ಣು ಮಾಡ್ಕೊಂಡು ಹೋದ್ರೆ ಮನೆ ಹೊಂದಾಣಿಕೆ ಹೋಗ್ತದೆ ಗಂಡ ಹಿಡ್ತಿರ್ಗ, ಇಲ್ಲ ಅಂದ್ರೆ ರಗಳೆ ಆಗ್ತದೆ ಗಂಡ ಹಿಡ್ತಿರ್ಗ ಅಲ್ವೇ. ಅದರಿಂದ ಎಲ್ಲ ತೊಂದರೆ ಇಲ್ಲ ಸರ್. ಖಂಡಿತ ಸರ್. ಯುವಕರು ಸರ್, ಈಗ ಲೆಕ್ಕಾಚಾರದಲ್ಲಿ ಎಲ್ಲ ಇಲ್ಲವರೆಲ್ಲ ವಿದ್ಯಾವಂತರು ಕಮ್ಮಿ. ರಾಜಕೀಯಕ್ಕೆ ಬಂದಿರುವಂತ ಏನು ಪಂಚಾಯತಿಗಳಲ್ಲಿ ರಾಜಕೀಯಕ್ಕೆ ಬಂದಿರೋ ವಿದ್ಯಾವಂತರು ಕಮ್ಮಿ. ಇನ್ಮೇಕೆ ಏನು ಗೆಲ್ತಾರೆ ಅವ್ರು, ಯಾರು ಎಲೆಕ್ಷನ್ ನಿಂತ್ಕೊಂಡು ಗೆಲ್ತಾರೋ ಅವ್ರು ವಿದ್ಯಾವಂತರೇ ಆಗ್ಬೇಕು ಸರ್ ಪಂಚಾಯತಿಗಳಲ್ಲಿ. ಅಲ್ಲಿ ಪಂಚಾಯತಿಲಿ ಹೋಗಿ ಸುಮ್ಮ ಕುಂತ್ಕೊಳಕಾಗಲ್ಲ ಸರ್. ಈಗ ನನಗೆ ಕೆಲಸ ಆಗ್ಬೇಕು, ನಮ್ಮ ಪಂಚಾಯತಿಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿಸ್ಬೇಕು, 15 ಹಣಕಾಸಲ್ಲಿ ಕೆಲಸ ಮಾಡಿಸ್ಬೇಕು. ಇವೆಲ್ಲ ಅವ್ರಿಗೆ ಗೊತ್ತಿರ್ಬೇಕು. ಯಾರಿಗೆ ವಿದ್ಯಾವಂತ ಆದ್ರೆ ಗೊತ್ತಾಗ್ತದೆ ಪಂಚಾಯತಿ ಒಳಗೆ, ಇಲ್ಲ ಅಂದ್ರೆ ಬಿಲ್ ಕಲೆಕ್ಟ್ರು ಮತ್ತೆ ಇವರು ನೋಡಲ್ ಅಧಿಕಾರಿ PDO ಮತ್ತೆ ಸೆಕ್ರೆಟರಿ ಇಂಥವ್ರೆ ಇವ್ರು ಗೊತ್ತಾಗಲ್ಲ, ಡಿಸಿ ಬಿಲ್ ಮಾಡ್ಕೊಬಿಡ್ತಾರೆ. ವಿದ್ಯಾವಂತರಾದ್ರೆ ಇದ್ಯಾವ್ದಮ್ಮ ಇದ್ಯಾವ್ದು ಏನು ಇದು ಅಂತೆಲ್ಲ ಕೇಳ್ತಾರೆ. ಲೆಕ್ಕ ಪಡಿಸೋದಕ್ಕೆ ಇದು ಗೊತ್ತಿಲ್ಲದೆ ಮಾಡ್ಬಿಟ್ಟಿರ್ತಾನೆ ಕೆಲಸ. ನಾನು ವಿದ್ಯಾವಂತರಾದ್ರೆ ಇದೇನಪ್ಪ ಇದು ಸುಮ್ಮನೆ ಬಿಲ್ ಹಾಕ್ತೀಯ, ಡಬಲ್ ಬಿಲ್ ಮಾಡಿದ್ದಿ ನೋಡು, ಇದು ಬೋರ್ವೆಲ್ ರಿಪೇರಿ ಮಾಡಿದ್ವಿ, ಡಬಲ್ ಬೋರ್ವೆಲ್ ರೆಡಿ ಮಾಡೋಕೆ ಹೋಗಿ ಎರಡು ಬಿಲ್ ಕಳಿಸಿದೆ. ಇದೊಂದು ನೋಡು, ಎರಡುವೆ ಒಂದೇ ವಾಚರು, ಎರಡು ಬಿಲ್ ತಗತ್ತಿದೀವಿ, ಎರಡು ವಾಚರ್ನಿಂದ ಒಂದೇ ಒಂದ್ ಬಿಲ್ಗೆ ಎರಡು ವಾಚರ್ ಹಾಕೊಂಡಿದ್ಯಾ. ಇದೆಲ್ಲ ಕಂಡಿಡಿಬೇಕು. ಈಗ ವಿದ್ಯಾವಂತರ ಆಗದೆ ಹೋದ್ರೆ ಅಲ್ಲಿ ಹೋಗಿ ಸುಮ್ಮನೆ ಕುಂತಿದ್ದೇವೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರೆ ಪ್ರಯೋಜನ ಇಲ್ಲ ಸರ್. ನನ್ನ ಲೆಕ್ಕಾಚಾರ ವಿದ್ಯಾವಂತರೇ ಆಗ್ಬೇಕು ಪಂಚಾಯತಿಗಳಲ್ಲಿ. ಕೊನೆಗೆ ಅಟ್ಲೀಸ್ಟ್ SLC ಗಂಟಾರು ಓದಿರ್ಬೇಕು. SLC ಬೇಸಿಕ್ ಮಾಡ್ಕೊಂಡ್ರೆ ಬಂದ್ಬಿಟ್ ಬಿಡಿ, ಅದು ಮುಂದಕ್ಕೆ ಹೋಗೋರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೋದು. ಮುಂದಕ್ಕೆ ಹೋದ್ರು SLC ನಾರು ಓದಿರ್ಬೇಕು, ಯಾವ್ದು ಪಂಚಾಯತಿಗೆ ನಿಂತ್ಕೊಳ್ಳೋದು. ನನ್ನ ಲೆಕ್ಕಾಚಾರ ಹೌದು, ನಾನು ಹೇಳದ್ನಲ್ಲ ಸರ್, ವಿದ್ಯಾಭ್ಯಾಸ ಮನುಷ್ಯನಿಗೆ ವಿದ್ಯಾಭ್ಯಾಸ ಮುಖ್ಯ. ಒಬ್ಬ ದುಡ್ಡು ಎಷ್ಟನಾರು ಮಾಡಿರ್ತಾನೆ, ಮನೇಲಿ ಮಡಗಿರ್ತಾನೆ, ಆ ಮನೇಲಿ ಮಡಗಿರೋ ದುಡ್ಡನ್ನ ಯಾರೋ ಕಳ್ತನ ಒತ್ಕೊಂಡು ಕಳ್ತನ ಮಾಡಿ ಒತ್ಕೊಂಡು ಹೋದ್ರೆ ಒಂಟೆ ಹೋಯ್ತು ಅದು. ವಿದ್ಯೆನ ತಲೆಗತ್ತಿರೋ ವಿದ್ಯೆನ ಅವನ್ ಬುರುಡೆ ಇರೋವರೆಗೂ ಅಳಿಯಕ್ಕಾಗಲ್ಲ. ಅವ್ನ್ ಬುರುಡೆಲೇ ಇರ್ತದೆ ಅವ್ನ್ ಬುರುಡೆ ಇರೋವರೆಗೂ, ಅದ ಕಲಿಯಕ್ಕಾಗಲ್ಲ. ಯಾರ ಕಳ್ತನ ಮಾಡಕ್ಕಾಗಲ್ಲ ವಿದ್ಯೆ, ದುಡ್ಡು ಕಳ್ತನ ಮಾಡ್ಬೋದು, ಅದು ನಮ್ ವಿದ್ಯೆ ಕಳ್ತನ. ಈಗ ಇತ್ತೀಚೆಗೆ ಒಬ್ಬರೊಬ್ಬಿ ಯಾರೋ ಮಹಿಳೆ ಗಂಡ ತಿರೋಗ್ಬಿಟ್ರೆ ಅಂತರ್ಗೆಲ್ಲ ಇತ್ತೀಚೆಗೆ ಈಗ ಸತ್ತರ್ಗೆಲ್ಲ ಮಾಡಿಸ್ಕೊಡ್ತಾ ಇದೀವಿ. ಮೊದಲು ಇದ್ದಾರೆ ನಾನು ಮಾಡಿಸಿದ್ದೀನಿ, ಒಂದು 400 ಜನ ಗಂಟ ಮಾಡಿಸ್ಕೊಡ್ತೀನಿ ನಮ್ಮೂರಿಗೆ ನಮ್ಮೂರಲ್ಲಿ. ಈಗ ಕೃಷಿ ಹುಂಡ ಕೇಳಿದ್ರಲ್ಲ, ನಾವು ಕೃಷಿ ಹುಂಡ ಯಾರು ಹೊಡಿಸ್ತೀರಿ, ಪ್ರತಿಯೊಬ್ಬರು ಬೇಕಾದ್ರೆ ರೈತರು ನಿಮ್ಮ ಜಮೀನ ಮಾಡಿಸ್ಕೊಡ್ರಪ್ಪ ಅಂತೇಳಿ ಅನೌನ್ಸ್ ಮಾಡಿದ್ದೀವಿ. ಎಲ್ಲ ಭರಿಸವ್ರೆ, ಕೆಲವರು ಮಾಡಿಸ್ಕೊಂಡವ್ರೆ ಕೃಷಿ ಹುಂಡವ. ಈಗಲೂ ಏನು ತೊಂದರೆ ಇಲ್ಲ, ಅಂಗನವಾಡಿ ಇದೆ ಸರ್, ಅಲ್ಲ ಅಂಗನವಾಡಿ ಒಂದಿದೆ. ಅದೇನಾಗಿದೆ ಅಂದ್ರೆ ಕಟ್ಟಡ ಆಗಿಲ್ಲ, ಸ್ಕೂಲಲ್ಲಿ ಮಾಡಿಸ್ತಾ ಇದ್ದೀವಿ. ನಾವು PO ಇಂದ ಪರ್ಮಿಷನ್ ತಗೊಂಡು ಸ್ಕೂಲಲ್ಲಿ ಮಾಡಿಸ್ತಾ ಇದ್ದೀವಿ. ಅಂಗನವಾಡಿ ಕಟ್ಟಡ ಒಂದು ಮಾಡಿಸ್ಬೇಕು, ಗೋಡೆ ಎತ್ತಿದ್ದೀವಿ, ಅದಕ್ಕೆ ಅನುದಾನ ಬರಲಿ ಅಂತ ಕಾಯ್ತಾ ಇದ್ವಿ. ಅದಕ್ಕೆ RCC ಹಾಕ್ಸ್ಬೇಕು, RCC ಹಾಕ್ಸ್ಬೇಕು. ಸರ್, ನಮ್ದು ಊರ್ನೊಳಗಡೆ 7ನೇ ಕ್ಲಾಸ್ ಗಂಟ ಇದೆ, 8, 9, 10 ನಮ್ಮ ಸರ್ಕಲ್ ಎಲ್ಲ ಹೈ ಸ್ಕೂಲ್ ಮಾಡಿಸಿದ್ವಿ. 2007 ಕುಮಾರ ಸ್ವಾಮಣ್ಣ ಕಾರ್ಯಾಧ್ಯಕ್ಷರಾಗಿದ್ದಾಗ ನಡೆಸಿದ್ವಿ. ಚಿನ್ಕುಳ್ಳಿಯಿಂದ ನಮ್ ಕಡಬದಿಂದ ಚಿನ್ಕುಳ್ಳಿಗೆ ಹೋಗ್ಬೇಕು ಅಂದ್ರೆ 5-6 ಕಿಲೋಮೀಟರ್ ಸರ್. 6 ಕಿಲೋಮೀಟರ್ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಡ್ಕೊಂಡು ಹೋಗ್ತಿದ್ರು. ಅದರಿಂದ ನಾವು ಎಲ್ಲ ಸೇರ್ಕೊಂಡು ನಮ್ಮೂರ್ನ ಒಂದು ಜನ ಯಜಮಾನರೆಲ್ಲ ಸೇರ್ಕೊಂಡು ಶಾಸಕರ ಹತ್ರ ಮಾತಾಡಿ ಕುಮಾರಸ್ವಾಮಿಯನ್ನು ಆ ಜಾಗಕ್ಕೆ ಕರೆಸಿ
ಐ ಸ್ಕೂಲ್ ನ ಶಂಕುಸ್ಥಾಪನೆ ಮಾಡಿ ಅವರೇ ಓಪನ್ ಮಾಡಿಕೊಟ್ರು. ರೇವಣ್ಣನು ಬಂದಿದ್ರು, ಮಾಗಡಿ ಕೃಷ್ಣಪ್ಪ ಬಂದಿದ್ರು, ಚಂದ್ರೇಶ್ವರಮಣ ಬಂದಿದ್ರು, ಎಲ್ಲಾ ಸೇರಿ ಐ ಸ್ಕೂಲ್ ಮಾಡಿಕೊಟ್ರು. ಅನುಕೂಲ ಆಗ್ತೀಗ. ಆಮೇಲೆ ಬಸ್ ವ್ಯವಸ್ಥೆನು ವ್ಯವಸ್ಥೆ ಮಾಡ್ಕೊಂಡ್ರೆ ಬಸ್ ವ್ಯವಸ್ಥೆ ಇದೆ, ತೊಂದರೆ ಏನಿಲ್ಲ ಸರ್. ಈಗ ಚೆನ್ನಾಗಿದೆ, ಈಗೇನು ಎಲ್ಲ ತರದ ಚೆನ್ನಾಗಿದ್ದಾರೆ. ಈಗ ಏನು ಅಂದ್ರೆ ಈ ಮಳೆ ಸಣ್ಣ ಪುಟ್ಟ ರೈತರು ಮಾಡ್ಕೊಂಡಿದ್ದ ಫಸಲಿಗೆ ತೊಂದರೆ ಕೊಡ್ತಾರೆ ಮಳೆ. ಈಗ ಮಳೆ ಸರ್ ಹೋದ ವರ್ಷ ಮೊದಲೆಲ್ಲ ಮಳೆ ಇಲ್ಲ, ಈ ಸಾರಿ ಮಳೆ ಆಗಿದೆ, ಫಸಲೇನು ಹಾಳು ಮಾಡ್ತಾರೆ. ಸಂಕಟ ಈಗ ಏನು ಅಂದ್ರೆ ಕೊರೋನಾ ಜೊತೆ ಕೊರೋನಾ ಬಂತು, ಕೊರೋನ ಜೊತೆಗೆ ಈಗ ಮಳೆ ಒಳ್ಳೆ ಟೈಮಲ್ಲಿ ಮಳೆ ಉಯ್ಕೊಂಡಿಲ್ಲ. ರೈತರು ಬೆಳೆದಿರ್ತಕ್ಕಂತ ಬೆಲೆನೂ ಇಲ್ಲ, ಬೆಲೆ ಇಲ್ಲ ಸರ್. ಎಲ್ಲಾರ ಎಲ್ಲ ಕುಸ್ತೋಗಿದೆ, ರೈಟ್ ಎಲ್ಲ ಬಹಳ ಇದಾಗ್ಬಿಟ್ಟಿದೆ, ಡೌನ್ ಆಗ್ಬಿಟ್ಟಿದೆ. ಈಗ ನೋಡಿ, ಈಗ ಒಬ್ಬ ರೈತ ಒಂದ್ ಸ್ಕೂಟರ್ ಇಟ್ಟಿರ್ತಾನೆ ಮನೆಗೆ, ಒಬ್ಬ ಇಟ್ಟಿರ್ತಾನೆ ಸ್ಕೂಟರ್. ಚಿನ್ಕುಳಿಗೆ ಹೋಗ್ಬೇಕು, ಚಿನ್ಕುಳಿಗೆ ಹೋಗ್ಬೇಕು ಅಂದ್ರೆ ನಾವು ಗಾಡಿಲಿ ಹೋಗಿ ಈಗ ಒಂದ್ ಗೊಬ್ಬರ ತರ್ಬೇಕು ಅಂದ್ರೆ ಚಿನ್ಕುಳಿಗೆ ಹೋಗ್ಬೇಕು. ಬೇರೆ ಒಂದು ಯಾವ್ದೇ ವಸ್ತುಗಳು ತರ್ತೀವಿ ಅಂದ್ರೆ ಚಿನ್ಕುಳಿಗೆ ಹೋಗಿ ತರ್ಬೇಕು, ಗಾಡಿ ಬೇಕು. ಒಂದ್ ಲೀಟರ್ ಪೆಟ್ರೋಲ್ ಇವತ್ತು 111 ರೂಪಾಯಿ ಆಗಿದೆ, 111 ರೂಪಾಯಿ. ನಾನು ಬುದ್ಧಿ ಕಣ್ಣು ತಗೊಂಡು ಈ ತರ ಈ ಸರ್ಕಾರದಲ್ಲಿ ಆಗಿರುವಂತ ಅನೇ ಯಾವ ಸರ್ಕಾರದಲ್ಲೂ ಆಗಿರ್ಲಿಲ್ಲ. ನನ್ನ ಲೆಕ್ಕಾಚಾರ ನೋಡಿ, ಈಗ ಬಡವನು 113 ರೂಪಾಯಿ ಕೊಡ್ಬೇಕು, ದೊಡ್ಡನು 113 ರೂಪಾಯಿ ಪೆಟ್ರೋಲ್ ಕೊಡ್ಬೇಕು, ಡೀಸೆಲ್ ಪೆಟ್ರೋಲ್. ರೈತ ಮನುಷ್ಯನಿಗೆ ಅನಿವಾರ್ಯತೆ ಹಾಕ್ಸ್ಕೊಳ್ಳೇಬೇಕು ಸರ್. ಹಿಂದೆ ದನಗಳಿದ್ದು ಹಸ್ಕೊಳಿದ್ದು ಅದ್ರಲ್ಲಿ ನೇಗಿಲು ಕಟ್ಕೊಂಡು ರೈತ ಹೊಲ ಉಳ್ತಾರೆ, ಈಗೆಲ್ಲ ನೆನ್ಸ್ಬಿಟ್ರು. ಈಗ ಏನು ಟ್ರ್ಯಾಕ್ಟರ್ಗಳು ಬಂದಿದೆ, ಟ್ರ್ಯಾಕ್ಟರ್ ಉಳಿಸದ ಅಂತಾರೆ. ಈಗ ಟ್ರ್ಯಾಕ್ಟರ್ಗೆ 1,500 ಮಾಡ್ಕೊಂಡಿದ್ದಾರೆ, ರೋಟ್ರಿ ಯಾಕೆ ಹೊಡಿಸ್ತೀನಿ ಅಂದ್ರೆ 1,500 ರೂಪಾಯಿ ಬೇಕು. ಮೊದಲು 750 ರೂಪಾಯಿ ಹೊಡಿತಿದ್ರು, ಇವತ್ತು 1,500 ಒಂದು ಡಬಲ್ ಆಗೋಯ್ತು. ನಮ್ ಇತ್ತೀಚೆಗೆ ಈಗ ಎರಡನೇ ಸಾರಿ ಪ್ರಧಾನ ಮಂತ್ರಿ ಆದ್ಮೇಲೆ ಇವೆಲ್ಲ ಉದ್ಭವ ಆಗೋದು. ಮೊದಲು ಉಜ್ವಲ ಇದು ಕೊಡ್ತೀನಿ, ನಿಮ್ಗೆ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿ ಸಿಲಿಂಡರ್ ಕೊಡಿಸಿ ಎಲ್ಲಾರ್ಗು ಆಸೆ ತೋರಿ ಮೋಸ ಮಾಡಾಕ್ಬಿಟ್ರು ಸರ್ಕಾರದವರು, ಮೋಸ ಮಾಡ್ಬಿಟ್ರು. ಈಗ ನೋಡಿ, ಗಗನ್ ಕುಂಟಾಯ್ತು, 1,000 ರೂಪಾಯಿ ಆಗಿದೆ ಸಿಲಿಂಡರ್ ನಮ್ಮ ಮನೆ ತಗ ತರಿಸ್ತೀನಿ ಅಂದ್ರೆ 1,000 ರೂಪಾಯಿ ಕೊಡ್ಬೇಕು. ಈಗ ಇವತ್ತು 10 ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟ ಆಗಿದೆ. ಯಾರು ಕೆಲಸ ಕಾಮಗಾರಿಗಳು ಎಲ್ಲೂ ನಡೀತಾ ಇಲ್ಲ, ಕೂಲಿಗೂ ಕೆಲಸಕ್ಕೂ ಯಾರು ಕರೀತಾ ಇಲ್ಲ ಅಂತಂದ್ರೆ ಸಂಪಾದನೆ ಇವರು ತೋರಿಸ್ಬಿಟ್ಟು ಆರಿಸ್ಬಿಟ್ರು ಅಂತಾರಲ್ಲ, ಹಂಗೆ ಆಸೆ ತೋರಿದ್ರು ಮನ್ಸರ್ಗೆ. ಏ ಮೋದಿ ಅವ್ರು ಬಂದ್ಮೇಲೆ ಪ್ರಧಾನಿ ಆದ್ರೆ ನಮ್ಗೆಲ್ಲ ಅನುಕೂಲ ಆಗ್ತದೆ ಹಳ್ಳಿಗಳಿಗೆಲ್ಲ ಅಂತ ಹೇಳಿ ಆಸೆ ಪಟ್ರು. ಅವ್ರೊಂದು ಮೊದ್ಲೇನ್ ಮಾಡಿದ್ರು, ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡ್ರು. ಆದ್ರೆ ಅದೇ ತರ ಇವರು ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಅವರು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ನಮ್ಗೆ ಕುಮಾರಸ್ವಾಮಿ ಅವರಿದ್ರು ಅನುಕೂಲ ಆಗೋದು, ಸಿದ್ದರಾಮಯ್ಯ ಇದ್ರು ಅನುಕೂಲ ಆಗುತ್ತೆ. ನಮ್ಮ ಲೆಕ್ಕಾಚಾರದಲ್ಲಿ ನಮ್ಮ ಮೈಸೂರು ಮಂಡ್ಯ ಹಾಸನಕ್ಕೆ ನೋಡಿಕೊಳ್ಳೋರು ಯಾರಾದ್ರೂ ಸರಿಯ ಮಂಡ್ಯ ಜಿಲ್ಲೆ ಇಲ್ಲ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಈ ಜಿಲ್ಲೆಗಳನ್ನ ಕಡ್ಗಣಿಸ್ಬಿಟ್ಟವ್ರ ಈಗ ಸರ್ಕಾರದವರು, ಬಿಜೆಪಿ ಸರ್ಕಾರದ ಕಡ್ಗಣಿಸ್ಬಿಟ್ಟವ್ರ. ನಮ್ಮಲ್ಲಿ ಕೊರೋನಾ ಕೇಸ್ ಸುಮಾರು ಆಗಿತ್ತು ಸರ್, 25% ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿದ್ದೀವಿ. ಯಾವ ರೀತಿ ಕಾರ್ಯಕ್ರಮ ಜನಗಳಿಗೆ ಯಾವ ರೀತಿ ಒಂದು ಅರಿವು ಮೂಡಿಸ್ತಾ ಇದೆ ಕೊರೋನಾ ಬಗ್ಗೆ ಸರ್? ಕೊರೋನಾ ಮನ್ ಮನೆಗೆ ಹೋಗಿ ಅವ್ರಿಗೆ ಹೇಳಬಹುದು, ನೋಡಿ ನೀವೆಲ್ಲ ಕೋವಿಡ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ, ಅದು ನಿಮಗೆ ಗೊತ್ತಾಗಲ್ಲ, ಚಳಿ ಬರ್ತದೆ, ನೆಗಡಿ ಇರ್ತದೆ, ಕೆಂಪು ಇರ್ತದೆ, ಇದೆಲ್ಲ ಅವಾಗ ಅದು ಕೊರೋನಾ ಇರ್ತದೆ. ಇದಕ್ಕೆ ನೀವೇನು ಮಾಡಿ, ಹೋಗಿ ಟೆಸ್ಟಿಂಗ್ ಮಾಡಿಸ್ಕೊಂಡಾದ್ಮೇಲೆ ಅಲ್ಲಿ ಮಾಸ್ಕ್ ಹಾಕೊಂಡು ಒಬ್ಬರ ಹತ್ರ ಮಾತಾಡ್ಬೇಕಂದ್ರೆ ಮಾಸ್ಕ್ ಹಾಕಬೇಕು. ಒಬ್ಬರ ಜೊತೆಯಲ್ಲಿ ಉಸಿರು ಬಿಟ್ಟರೆ ನಿಮ್ಮ ಉಸಿರು ಇನ್ನೊಬ್ರಿಗೆ ಹೇಳ್ಕೊಂಡಾಗ, ಅವ್ರಿಗೆ ಕೊರೋನಾ ಇರ್ಲಿ ಇಲ್ಲದ ಹೋಗ್ಲಿ ಅವ್ರ ಉಸಿರು ನೀವು ಹೇಳ್ಕೊಂಡಾಗ ಯಾರಿಗೋ ಒಬ್ರಿಗೆ ಇರ್ತದೆ, 10 ಜನ ಕಂಡ್ಕತ್ತದೆ. ಅದರಿಂದ ನೀವು ಮನೆಯಲ್ಲೇ ಇರಬೇಕು, ಹೊರಗಡೆ ಹೋಗ್ಬೇಡಿ ಅಂತ ಹೇಳಿ ಮೈಕ್ ಕಾರ್ಯಕ್ರಮ ಮಾಡಿಸ್ತು. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಸೇರಿದ್ರು. ಎಲ್ಲ ಮನ್ ಮನೆ ಬಾಕ್ಲಿಗೆ ಹೋಗಿ ಹೇಳಿ ಅವ್ರಿಗೆ ತಿಳುವಳಿಕೆ ಹೇಳಿ, ಎಲ್ಲ ಕೋವಿಡ್ ಇಂಜೆಕ್ಷನ್ ಮಾಡ್ಕೊಳಿ ಅಂತ 2 ಡಬಲ್ ಇಂಜೆಕ್ಷನ್ ಮಾಡಿಸ್ಕೊಂಡವ್ರೆ. ಎರಡು ಲಕ್ಷಕ್ಕಿನ್ನೂ ಹಾಕ್ಸ್ಕೊಂಡಿದ್ದಾರೆ. ನಾವೆಲ್ಲ ಕೋವಿಡ್ ಹಾಕ್ಸ್ಕೊಂಡು ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡು ಅವ್ರು ಕೋವಿಡ್ ಶೀಲ್ಡ್ ಹಾಕ್ಸ್ಕೊಂಡ್ರು ಕೆಲವರು. ನಾವು ಮುಂದಾಗೆ ಅವರು ಕೆಲವರು ಹೆಂಗ್ ಇಂಜೆಕ್ಷನ್ ಮಾಡ್ಕೊಬಿಟ್ರೆ ಹೆಂಗೋ ಅಂತ ಭಯ ಪಡ್ತಿದ್ರು. ನಾವು ಕೋವ್ಯಾಕ್ಸಿನ್ ಹೋಗಿ JSS ಅಲ್ಲಿ ಕಾಸು ಕೊಟ್ಟು ಹಾಕ್ಸ್ಕೊಂಡು ಮೊದಲು ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ. ಆಮೇಲೆ ದಿನ ಸಾಕಷ್ಟು ಬಂತು. ಆಮೇಲೆ ಮೊದಲೆಲ್ಲ ಭಯ ಬಂದ್ ನಾವೇ ಹೋಗಿ ಅದ ಮಾಡ್ಕೊಂಡ್ಮೇಲೆ ಭಯ ಆಗ್ಲಿಲ್ಲ ನಮ್ಗೆ. ಹಾಕ್ಸ್ ಈಗ ಕೋವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಗಂಟ್ಲು ಭಯನೇ, ಏನೋ ನಮ್ಗೆ ಟಚ್ ಆಗ್ಬಿಡದೇನೋ ಅಂತ ಹೆದರ್ತಿದ್ವು. ಯಾವಾಗ ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ
ಧೈರ್ಯ ಬತ್ತು ಜ್ವರ ಬಂದ್ರೂ ನಾವು ಕಂಟ್ರೋಲ್ ಮಾಡ್ಕೊತೀವಿ, ಕೊರೋನಾ ಟಚ್ ಆದ್ರೂ ನಮ್ಗೇನು ಭಯ ಇಲ್ಲ ಅಂತೇಳಿ ಆ ಥರ ಧೈರ್ಯ ತುಂಬಿ ಎಲ್ಲ ಜನಕ್ಕೆ ಈ ಥರ ಮಾಡಿಸ್ಕೊಳ್ಳಿ ಅಂತೇಳಿ ನಮ್ಮ ಹಳ್ಳಿಗಳಿಗೆ ಮಾಡಿದ್ವಿ. ಹಾಸ್ಪಿಟ್ಲು ಡಾಕ್ಟ್ರ್ ಕರೆಸಿ ಪಂಚಾಯತಿಗೆ, ನೀವು ಒಂದು ದಿವಸಕ್ಕೆ ಒಂದು ಹಳ್ಳಿಗೆ ಹೋಗಿ ಅನೌನ್ಸ್ ಮಾಡಿರ್ತೀವಿ, ನೀವು ಹೋಗಿ ಆ ಊರಲ್ಲಿ ಕೊರೋನಾ ಇಂಜೆಕ್ಷನ್ ಮಾಡಬೇಕು, ಎಲ್ಲರಿಗೂ ಕೋವಿಡ್ ಇಂಜೆಕ್ಷನ್ ಕೊಡಲೇಬೇಕು ಅಂತೇಳಿ ಅವ್ರು ಹೇಳಿದ್ರು. ಅದೇ ರೀತಿ ಅವರು ಡಾಕ್ಟ್ರು ಆದ ಥರ ಮಾಡಿಕೊಟ್ರು. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಏನು ಯಾರು ಒಂದು 3 ಸೀಟ್ ಏನೋ ಸತ್ತರು ಅಷ್ಟೇ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಜ್ ಆಗಿತ್ತು, ಕೊರೋನಾ ಟಚ್ ಆಗಿ 3 ಜನ ಸತ್ತೋಗ್ಬಿಟ್ರು, ಒಂದು 2 ಲೇಡಿ 1 ಜೆಂಟ್ಸ್ ಏನೋ ಸತ್ತೋಗ್ರು ಅಷ್ಟೇ. ಇನ್ನಿದ್ದರೆಲ್ಲ ಏನು ತೊಂದರೆ ಇಲ್ಲ. ಬೇರೆ ನಿಮ್ಮ ಗ್ರಾಮದಲ್ಲಿ ಕುಂದು ಕೊರತೆ ಸಮಸ್ಯೆಗಳು ಸರ್? ಕುಂದು ಸಣ್ಣ ಪುಟ್ಟ ಇರ್ತವೆ ಸರ್, ಇದೇ ಇರ್ತವೆ. ಯಾವ ಹಳ್ಳಿ ಬಗೆಹರಿಸಿದ್ರೆ ಒಂದು ಕಾರ್ಯ ಪೂರ್ಣಗೊಳಿಸಿದ್ರೆ ಇನ್ನೊಂದು ಇದೇ ಯಾವ್ದಾದ್ರು ಒಂದು ಇದ್ದೇ ಇರ್ತದೆ ಸರ್. ನಾವೀಗ ನಮ್ಗೆ ಒಂದಷ್ಟು ದುಡ್ಡು ಬಂದ್ಬಿಟ್ರೆ ಬರೋದ್ ಬತ್ತು, ಇನ್ನೊಂದಷ್ಟು ಬರ್ಬೇಕಾಯ್ತು, ಇನ್ನು ಬಂದಿದ್ರೆ ಆಸೆ ಅಂತ. ಅದಕ್ಕೆ ಅತಿ ಆಸೆ ದುರಾಸೆ ಅಂತ ಹೇಳಿ, ಅತಿ ಆಸೆ ದುರಾಸೆ ಎರಡು ಇದೆ. ಹಂಗೆ ಮನ್ಸನಿಗೆ ಆಸೆ ಇದ್ದೇ ಇರ್ತದೆ. ನಾನು ಈ ಲೆವೆಲ್ ಇದ್ದೆ ನಾನು ಅವರು ನೋಡಿ ಈಗ